ನಮಸ್ಕಾರ ಅಮೋಗ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ಕುಣಿಗಲ್ನಲ್ಲಿ ಇಂಡಿಯನ್ ಆಯಿಲ್ ಕಂಪನಿಯಿಂದ ಜಿಲ್ಲೆಯಲ್ಲೇ ಮೊದಲ ಬಾರಿಗೆ ಪ್ಯೂಯಲ್ ಅಟ್ಕಾಲ್ ಸಂಚಾರಿ ಘಟಕಕ್ಕೆ ಚಾಲನೆ ನೀಡಲಾಯಿತು. ಇಂಧನ ಉಳಿತಾಯ ಮತ್ತು ಗ್ರಾಹಕರ ಅನುಕೂಲಕ್ಕಾಗಿ ಇಂಡಿಯನ್ ಆಯಿಲ್ ಕಂಪನಿಯಿಂದ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಪ್ಯೂಯಲ್ ಅಟ್ಕಾಲ್ ಸಂಚಾರಿ ಘಟಕಕ್ಕೆ ಬುಧವಾರ ಚಾಲನೆ ನೀಡಲಾಯಿತು. ಕುಣಿಗಲ್ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರ ಅವರೇಕೆರೆ ಗ್ರಾಮದ ಪುನೀತ್ ಪೆಟ್ರೋಲ್ ಬಂಕಿನಲ್ಲಿ ಸಂಚಾರಿ ಘಟಕಕ್ಕೆ ಮೈಸೂರು ವಿಭಾಗದ ಪ್ರಧಾನ ವ್ಯವಸ್ಥಾಪಕ ಆನಂದಮೂರ್ತಿರವರು ಚಾಲನೆ ನೀಡಿದರು. ಅತಿ ಹೆಚ್ಚು ಪ್ರಮಾಣದ ಡೀಸೆಲ್ ಬಳಸುವ ಗ್ರಾಹಕರಿಗೆ ಕರೆಯಾಧರಿಸಿ ಇಂಧನ ಸರಬರಾಜು ಮಾಡುವ ಮೂಲಕ ಸರಬರಾಜಿನಲ್ಲಾಗುವ ಇಂಧನ ಅಪವ್ಯಯ ತಪ್ಪಿಸಬಹುದು. ಸಮಯದ ಉಳಿತಾಯ ಮಾಡುವುದರ ಜೊತೆಗೆ ಗ್ರಾಹಕರಿಗೆ ಸಕಾಲದಲ್ಲಿ ಮನೆ ಬಾಗಿಲಿಗೆ ಗುಣಮಟ್ಟದ ಇಂಧನವನ್ನ ಬಂಕುಗಳಲ್ಲಿ ದೊರೆಯುವ ದರದಲ್ಲೇ ಪೂರೈಕೆ ಮಾಡುವ ಉದ್ದೇಶದಿಂದ ಸಂಚಾರಿ ಘಟಕವನ್ನ ಪ್ರಾರಂಭಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲೆಯ 5 ಕಡೆಗಳಲ್ಲಿ ಸಂಚಾರಿ ಘಟಕ ಕಾರ್ಯಾರಂಭ ಮಾಡಲಿದೆ ಎಂದು ತಿಳಿಸಿದರು. ಕಾಲೇಜಸ್, ಇಂಡಸ್ಟ್ರೀಸ್ ಅಂತವ್ರಿಗೆಲ್ಲ ಅಲ್ಲೇ ಲೋಕಲಿ ಅವ್ರಿಗೆ ಅಲ್ಲೇ ಅವ್ರಿಗೆ ಸರ್ವ್ ಮಾಡೋರಿದ್ವಿ. ಮೇನ್ಲಿ ಡೀಸೆಲ್ ಮಾತ್ರ ಇಲ್ಲಿ ನಾವು ಕೊಡೋದು. ಅಲ್ಲಿ ಅವರಿಗೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರ ಡೋರ್ ಸ್ಟೆಪ್ಸ್ಗೆ ನಾವು ಡೆಲಿವರಿ ಕೊಡೋಂಥ ಒಂದು ಸರ್ವಿಸ್ಗೋಸ್ಕರ ಇದು ಮೊಬೈಲ್ ಫ್ಯೂ ಡಿಸ್ಪೆನ್ಸರ್ಸ್ ನಾವು ಮಾಡ್ಕೊಂಡು ತುಮಕೂರು ಡಿಸ್ಟ್ರಿಕ್ಟಲ್ಲಿ ಫಸ್ಟ್ ಈಗ ನಮ್ಮ ಈ ಒಂದು ತುಮಕೂರು ಡಿಸ್ಟ್ರಿಕ್ಟಲ್ಲಿ ಇದು ಮೊದಲನೇ ಮೊಬೈಲ್ ಫ್ಯೂ ಡಿಸ್ಪೆನ್ಸರ್ಸ್. ನೆಕ್ಸ್ಟ್ ಮಾಡಬೇಕು ಇದರಿಂದ ಟಾರ್ಗೆಟ್. ಇನ್ನೂ ನಾವು ತುಮಕೂರು ಡಿಸ್ಟ್ರಿಕ್ಸಲ್ಲಿ ಇನ್ನೂ 5-6 ಕಡೆ ಈಗಾಗಲೇ ಪ್ಲಾನಿಂಗ್ ನಡೀತಾ ಇದೆ. 5-6 ಮೊಬೈಲ್ ಫ್ಯೂ ಡಿಸ್ಪೆನ್ಸರ್ಸ್ ತುಮಕೂರು ಜಿಲ್ಲೆಗಳ ತುಮಕೂರು ಜಿಲ್ಲೆಯಿಂದ ಬೇರೆ ಬೇರೆ ಭಾಗಗಳಲ್ಲಿ ಇದನ್ನು ಇದರಿಂದಾಗಿ ಮೇನ್ಲಿ ನಮ್ಮ ಕಸ್ಟಮರ್ಗೆ ಭಾಳಷ್ಟು ಹೆಲ್ಪ್ ಆಗ್ತದೆ. ಅಂದರೆ ಅವರಿಗೀಗ ಬ್ಯಾರಲ್ಸ್ಗಳಲ್ಲಿ ಬಂದು ಅನ್ಸೇಫ್ ಆಗಿ ಹ್ಯಾಂಡಲ್ ಮಾಡಿಕೊಂಡು ಅದನ್ನು ಇದು ಮಾಡೋದನ್ನು ತಪ್ಪಿಸ್ಲಿಕ್ಕೋಸ್ಕರ ಇದು ಅವರು ಸೇಫೆಸ್ಟ್ ವೇಯಲ್ಲಿ ನಾವು ಇದನ್ನು ಡೆಲಿವರಿ ಕೊಡ್ತಾ ಇದ್ದೀವಿ. ಅಂದರೆ ಅವ್ರಿಗೆ ಯಾವುದೇ ಥರವಾದಂಥ ಹ್ಯಾಂಡ್ಲಿಂಗ್ ಇದು ಇರೋದಿಲ್ಲ. ಸೇಫ್ ಆಗಿ ಅವ್ರ ಮನೆ ಬಾಗಿಲಿಗೆ ವಿತ್ ಆಲ್ ಲೀಗಲ್ ಡಾಕ್ಯುಮೆಂಟ್ಸ್ ವಿತ್ ಆಲ್ ಪ್ರಾಪರ್ ಕ್ವಾಲಿಟಿ ಕ್ವಾಂಟಿಟಿ ಅಶ್ಯೂರ್ಡ್ ಇದನ್ನು ನಾವು ಕಸ್ಟಮರ್ಸ್ಗೆ ನಾವು ಕೊಡ್ತೇವೆ. ಅದು ಒಂದು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಮಾರಾಟ ವ್ಯವಸ್ಥಾಪಕ ರಾಜು ಕಜಾರಿಯ, ಬಂಕ್ ಮಾಲೀಕರಾದ ಜೆಸಿಬಿ ರಾಜಣ್ಣ ಇನ್ನಿತರರು ಇದ್ದರು. ಶಿರಾ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ರಾಜೇಶ್ ಗೌಡರ್ ಅವರು 25,000 ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿದ್ದಾರೆ. ಶಿರಾ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ರಾಜೇಶ್ ಗೌಡರ್ ಅವರು 25,000 ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಅವರು ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿರಾ ಕ್ಷೇತ್ರದಲ್ಲಿ ಬಿಜೆಪಿ ತೀವ್ರ ಅಲೆಯನ್ನೇ ಎಬ್ಬಿಸಿದ್ದು ಕ್ಷೇತ್ರದ ಮತದಾರರು ಕಾಂಗ್ರೆಸ್ ಜೆಡಿಎಸ್ಗೆ ಸೆಡ್ಡು ಹೊಡೆದು ಬಿಜೆಪಿ ಕಡೆಗೆ ಹೆಚ್ಚಿನ ಒಲವು ತೋರಿಸಿದರೆಂದು ವಿಜಯೇಂದ್ರ ಅವರು ಹೇಳಿದರು. ಚುನಾವಣೆಯಲ್ಲಿ 82% ಮತದಾನ ಆಗಿದ್ದು ಈ ಚುನಾವಣೆಯಲ್ಲಿ ಯುವಕರು ಮಹಿಳೆಯರು ಬಿಜೆಪಿಯನ್ನ ಬೆಂಬಲಿಸಿದ್ದು ಇದರಿಂದಾಗಿ ರಾಜೇಶ್ ಗೌಡರು ಗೆಲುವು ಸಾಧಿಸಲಿದ್ದಾರೆ ಎಂದು ಹೇಳಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಹಿನ್ನಡೆ ಸಾಧಿಸಿದೆ ಎಂದರು. ಮಾಜಿ ಸಚಿವ ಟಿಬಿ ಜಯಚಂದ್ರ ಅವರು ಈ ಹಿಂದೆ ನೀಡಿದ್ದ ಭರವಸೆಗಳನ್ನ ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಮತದಾರರೇ ಎಲ್ಲೆಡೆ ಹೇಳುತ್ತಿದ್ದಾರೆಂದು ವಿಜಯೇಂದ್ರ ಅವರು ಪತ್ರಕರ್ತರಿಗೆ ವಿವರಿಸಿದರು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದವರು ಎಲ್ಲಾ ಘಟಾನುಘಟಿಗಳು ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲಾ ಘಟಾನುಘಟಿಗಳು ಜೆಡಿಎಸ್ ಪಕ್ಷದ ಎಲ್ಲಾ ಮುಖಂಡರುಗಳು ಎಲ್ಲರೂ ಬಂದು ಬೀಡಿಟ್ಟದ್ದು ಇಲ್ಲಿ ಬೀಡ್ಬಿಟ್ರು ಕೂಡ ಕ್ಷೇತ್ರದ ಮತದಾರರು ಪ್ರಜ್ಞಾವಂತ ಮತದಾರರು ಯುವಕರು ಮಹಿಳೆಯರು ಪ್ರತಿಯೊಬ್ಬರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಕೇವಲ ಆಶೀರ್ವಾದ ಮಾಡೋದಷ್ಟೇ ಅಲ್ಲ ಅವತ್ತಿಂದನೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದೆ. ಶಿರಾ ಕ್ಷೇತ್ರದಲ್ಲಿ ಹಿಂದೆಂದೂ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದಲ್ಲಿ ಆಯ್ಕೆ ಆದಂತ ಶಾಸಕರು ಅಷ್ಟು ದೊಡ್ಡ ಅಂತರದಲ್ಲಿ ಆಯ್ಕೆ ಆಗಿರಕ್ಕೆ ಸಾಧ್ಯ ಅಲ್ಲ. ಅಂತ ಒಂದು ದೊಡ್ಡ ಅಂತರ ಕನಿಷ್ಠ ಪಕ್ಷ ಅಂತಂದ್ರು ಕೂಡ 25,000 ಅಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಯಭೇರಿ ಬಾರಿಸ್ತದೆ ಅಂತಕ್ಕಂಥದ್ದು ನಮ್ಮ ಸ್ಪಷ್ಟವಾದ ನಿಲುವು. ಮುಖ್ಯಮಂತ್ರಿಗಳು ಚುನಾವಣಾ ಪ್ರಚಾರಕ್ಕೆ ಶಿರಾಕ್ಕೆ ಆಗಮಿಸಿದಾಗ ಬಿಜೆಪಿ ಪರವಾಗಿ ಯುವಕರು ತೋರಿಸಿದ ಉತ್ಸಾಹದಿಂದಾಗಿ ಬಿಜೆಪಿ ಉತ್ತಮ ನೆಲೆ ಸಿಕ್ಕಿದಂತಾಯಿತೆಂದರು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುರೇಶ್ ಗೌಡ, ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ಶಾಸಕ ಜ್ಯೋತಿ ಗಣೇಶ್, ಬೆಂಗಳೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಮರಿಸ್ವಾಮಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಕೋಲಾರ ತಾಲೂಕಿನ ವೆಮಗಲ್ ಹೋಬಳಿಯಲ್ಲಿ ರಾಜ ಕಾಲುವೆ ಮುಚ್ಚಲಾಗಿದೆ. ಇದರಿಂದ ಚೋಳಘಟ್ಟ ಗ್ರಾಮದ ಜನತೆಗೆ ತೊಂದರೆ ಉಂಟಾಗಿದೆ. ಕೋಲಾರ
ತಾಲೂಕಿನ ವೆಮ್ಮೆಗಲ್ ಹೋಬಳಿಯ ಮದರಿ ಗ್ರಾಮ ಪಂಚಾಯತಿಗೆ ಸೇರಿದ ಚೋಳಘಟ್ಟ ಗ್ರಾಮದಲ್ಲಿ ಸರಿಸುಮಾರು 5-8 ಸಾವಿರ ದನ ಕರುಗಳು ಇದ್ದು ಇಲ್ಲಿ ಬಹುತೇಕ ಜನ ರೈತಾಪಿ ವರ್ಗಕ್ಕೆ ಸೇರಿದವರಾಗಿದ್ದು ಈ ಗ್ರಾಮದಲ್ಲಿ ದಿನನಿತ್ಯ ಸುಮಾರು 1 ಸಾವಿರ ಲೀಟರ್ ಹಾಲು ಉತ್ಪಾದಿಸುತ್ತಾರೆ. ಇಲ್ಲಿನ ರೈತರಿಗೆ ಚೋಳಘಟ್ಟ ಗ್ರಾಮದ ಸರ್ವೆ ನಂಬರ್ 16ರಲ್ಲಿ 65 ಎಕರೆಗಳ ಅಂಗಳವಿದ್ದು ಈ ಕೆರೆ ಮಳೆ ನೀರಿನ ಆಶ್ರಯದಿಂದ ಕೆರೆಯಲ್ಲಿ ನೀರು ಇದ್ದು ಈ ಕೆರೆಯಲ್ಲಿ ಗ್ರಾಮದ ದನ ಕರುಗಳಿಗೆ ಕುಡಿಯಲು ನೀರು ಹಾಗೂ ದನ ಕರುಗಳನ್ನು ಮೇಯಿಸಲು ಇರುವಂತಹ ಇಂತಹ ಕೆರೆಗೆ ಈಗ ಅಪಾಯ ಎದುರಾಗಿದ್ದು ಇಲ್ಲಿನ ರೈತರಿಗೆ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಇದರ ಇಂಚು ಇಂಚು ಮಾಹಿತಿ ನಿಮಗೆ ನಾವು ತೋರಿಸ್ತೀವಿ ನೋಡಿ. ಗ್ರಾಮದ ಕೆರೆ ಅಂಗಳದ ಪಕ್ಕದಲ್ಲಿ ಬೆಂಗಳೂರಿನ ನಿವಾಸಿಯಾದ ಉದಪತಿ ತಯಾರಕರಾದ ಆರ್ ನವೀನ್ ಚಂದ್ ಎಂಬ ವ್ಯಕ್ತಿ ಈ ಕೆರೆಯು ಅಂಗಳದ ಪಕ್ಕದಲ್ಲೇ ಸುಮಾರು 25 ಎಕರೆ ಜಮೀನು ಖರೀದಿಸಿದ್ದು ಸರ್ವೆ ನಂಬರ್ 17, 18, 23, 154 ಈ ಜಮೀನಿನ ರಾಜಕಾಲುವೆ ಮುಖಾಂತರ ಮಳೆ ನೀರಿನ ಕೆರೆಗೆ ಸರಬರಾಜು ಆಗುತ್ತಿತ್ತು. ಆದರೆ ನವೀನ್ ಚಂದ ಭಾರಿ ಗಾತ್ರದ 2 ರಾಜಕಾಲುವೆಯನ್ನ ಮುಚ್ಚಿ ಅಚ್ಚುಕಟ್ಟಾಗಿ ಮಾರ್ಪಡಿಸಿ ತಮ್ಮ ಜಮೀನಿನೊಂದಿಗೆ ವಿಲೀನ ಮಾಡಿಕೊಂಡು ಚೋಳಘಟ್ಟ ಗ್ರಾಮದ ಜನತೆಗೆ ಹಾಗೂ ಸರ್ಕಾರದ ಕಣ್ಣಿಗೆ ಮಣ್ಣು ಎರಚಿದ್ದಾರೆ. ಇದು ಸಾಲದು ಎನ್ನುವಂತೆ ಚೋಳಘಟ್ಟ ಸರ್ಕಾರಿ ಸ್ಮಶಾನ ಜಾಗವನ್ನ ಸಹ ಒತ್ತುವರಿ ಮಾಡಿಕೊಂಡು ತಮ್ಮ ಜಮೀನಿಗೆ ಸೇರಿಸಿಕೊಂಡಿದ್ದಾರೆ. ಇದರಿಂದ ಕೆರೆಯಂಗಳಕ್ಕೆ ದನಕರುಗಳು ಹೋಗಿ ನೀರು ಹಾಗೂ ಮೇವು ಸೇವಿಸಲು ತೊಂದರೆಯಾಗುತ್ತಿದ್ದು ಇದರಿಂದ ಗ್ರಾಮದ ಬಡ ರೈತರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಈ ಅಕ್ರಮದ ಕುರಿತು ಗ್ರಾಮದ ಯುವ ಮುಖಂಡರಾದ ವೆಂಕಟ ಚಲ್ಲಪತಿ ರವರು ಮಾಧ್ಯಮದವರ ಜೊತೆ ಸೇರಿ ನೋವನ್ನ ವ್ಯಕ್ತಪಡಿಸುತ್ತಾ ಈಗಾಗಲೇ ನಾವು ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳ ಹಾಗೂ ಮಾನ್ಯ ಸಹಾಯಕ ಕಮಿಷನರ್ ಹಾಗೂ ಕೋಲಾರ ತಾಲೂಕು ತಹಶೀಲ್ದಾರ್ ಅವರಿಗೆ ದೂರನ್ನ ನೀಡಿದ್ದು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಅಂಗಲಾಚಿದರು. ಜಮೀನ್ದಾರರು ನವೀನ್ ಚಂದನ್ ಅವರು ಸುಮಾರು 1.5 ಎಕರೆ ಜಮೀನು ಅಕ್ವರಿ ಮಾಡ್ಕೊಂಡವ್ರೆ. ಕಾಂಪೌಂಡ್ ಹಾಕ್ಬಿಟ್ಟು ರಾಜಕಾಲುವೆ ಇಲ್ಲಿ ಬರ್ದು ಕೆರೆಗೆ ಹರಿದು ಬರೋದು ನೀರನ್ನೆಲ್ಲ ಕಟ್ಟಿ ಕೆರೆ ಎಲ್ಲ ಮುಚ್ಚಾಕಿ ರಾಜಕಾಲುವೆ ಎಲ್ಲ ಮುಚ್ಚಿಬಿಟ್ಟು ಕಾಂಪೌಂಡ್ ಮಾಡ್ಕೊಂಡು ದನಕರುಗಳು ಮೇಯಕ್ಕೂ ಕೆರೆಗೆ ಬರಕ್ಕೆ ಜಾಗ ಇಲ್ಲ, ಜನಗಳು ಓಡಾಡಕ್ಕೆ ಕೆರೆಗೆ ಬರಕ್ಕೆ ಜಾಗ ಇಲ್ಲ, ರಾಜಕಾಲುಗಳೆಲ್ಲ ಕಾಂಪೌಂಡ್ ಹಾಕೊಂಡವ್ರೆ. ಸುಮಾರು 1.5 ಎಕರೆ ಕಾಂಪೌಂಡ್ ಹಾಕೊಂಡವ್ರೆ. ಕೆರೆಗೆ ದನಕರುಗಳು ಬರಕ್ಕೂ ಮೇಯಕ್ಕಾಗಲ್ಲ, ನೀರುಗಳು ಹೊರದು ಬರಲ್ಲ, ಎಲ್ಲ ಮುಚ್ಚಿಕ್ ಹಾಕವ್ರೆ. ಅರ್ಜಿ ಹಾಕಿ ಸುಮಾರು 4ನೇ ತಿಂಗಳಲ್ಲಿ ಅರ್ಜಿ ಹಾಕಿದ್ವಿ SCDCಗೆಲ್ಲ. ಕೊರೋನಾ ಬಂತು, ಇನ್ನೂ ಇದು ಮಾಡಿಲ್ಲ, ಅದ್ರ ಅಕ್ನಾಜ್ಮೆಂಟು ಐತೆ ನಮ್ಮ ಹತ್ರ. ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ತಗೊಂಡು ಕೆರೆಕ ದನಕರುಗಳು ಬರಕ ನೀರ್ ಹರಿದು ಬರಕ ಜಾಗ ಮಾಡಿಕೊಡ್ಬೇಕು, ಒತ್ತುವರಿ ತೆರವುಗೊಳಿಸಬೇಕು ಅಂತ. ಇದರ ಕುರಿತು ಜಿಲ್ಲಾಡಳಿತ ಜರೂರಾಗಿ ಕ್ರಮ ಕೈಗೊಂಡು ನ್ಯಾಯ ಒದಗಿಸುವಂತೆ ಮೊರೆ ಇಟ್ಟರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ನರೇಗಾ ಕಾಯ್ದೆಯಡಿಯಲ್ಲಿ ನಿರುದ್ಯೋಗಿ ಭತ್ತೆ ಕೆಲಸ ನೀಡಬೇಕೆಂದು ಆಗ್ರಹಿಸಿ ಮದ್ಗಿರಿ ಪಾವಗಡ ತಾಲೂಕಿನ 100 ಮಹಿಳೆಯರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ನರೇಗಾ ಕಾಯ್ದೆ ಅಡಿಯಲ್ಲಿ ನಿರುದ್ಯೋಗಿ ಭತ್ತೆ ನೀಡಬೇಕೆಂದು ಆಗ್ರಹಿಸಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಗಳಡಿಯಲ್ಲಿ 100 ಮಹಿಳೆಯರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ಮಧುಗಿರಿ ತಾಲೂಕಿನಲ್ಲಿರುವ 8 ಗ್ರಾಮ ಪಂಚಾಯತಿಗಳ 28 ಹಳ್ಳಿಗಳಲ್ಲಿ 700 ಜನರು, ಪಾವಗಡ ತಾಲೂಕಿನ 2 ಪಂಚಾಯತಿಗಳ 4 ಹಳ್ಳಿಗಳಲ್ಲಿ ಸುಮಾರು 100 ಜನರು ಕಳೆದು 3-4 ತಿಂಗಳಿನಿಂದ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ದರೂ ಕೆಲಸ ನೀಡಿಲ್ಲವೆಂದು ಸಂಘಟನೆಯ ಮುಖಂಡರಾದ ರಾಘವೇಂದ್ರರವರು ಆರೋಪಿಸಿದರು. ತಾಲೂಕು ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿಗಳಿಗೆ ಭೇಟಿ ಮಾಡಿದ್ದಾಗ ಅಧಿಕಾರಿಗಳು ಸುಳ್ಳು ಹೇಳುತ್ತಿದ್ದಾರೆ ಎಂದು ದೂರಿದ್ದರು. ಕೋವಿಡ್ 19 ಸಂಬಂಧಪಟ್ಟಂತೆ ಕೊರೋನಾ ಬಂದಿದ್ದು ಲಕ್ಷಾಂತರ ಜನಗಳು ಇವತ್ತಿನಿಂದ ವಲಸೆಯಿಂದ ಬೇರೆ ಕಡೆ ಎಲ್ಲ ದುಡ್ಲಿಕ್ಕೆ ಹೋಗಿದ್ದರಿಂದ ಎಲ್ಲರೂ ಆಯಾ ಹಳ್ಳಿಗಳಿಗೆ ತಮ್ಮ ಊರಿಗೆ ಬಂದು ಸೇರ್ತಿದ್ದಾರೆ. ಹಾಗಾಗಿ ಇಲ್ಲಿವರೆಗೂ ಕೂಡ ಅವರಿಗೆ ಇವತ್ತಿನವರೆಗೆ ಕೆಲಸ ಇಲ್ಲ ಹಳ್ಳಿಗಳಲ್ಲಿ. ಗ್ರಾಮ ಪಂಚಾಯತಿಯಲ್ಲಿ ನಾವು ಕೇಳಲಿಕ್ಕೆ ಹೋದಪ್ಪ ಕೇಳಿದರೆ ಅವರು ಗ್ರಾಮ ಪಂಚಾಯತಿಯಲ್ಲಿ ಅವರು 3 ದಿನ ಕೆಲಸ ಮುಗಿದೋಗಿದೆ, ಹಾಗಾಗಿ ನಿಮಗೆ ಕೆಲಸ ಇಲ್ಲ ಅಂತಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ 3 ದಿನಗಳಲ್ಲಿ ಕೂಡ ನಮಗೆ ಜೀವನ ಮಾಡಲಿಕ್ಕೆ ಹಳ್ಳಿಯಲ್ಲಿ ಭಾಳಷ್ಟು, ಅದಕ್ಕಾಗಿ ನಾವು ಸರ್ಕಾರಕ್ಕೆ ಬೇಡಿಕೆ ಮಾಡಿಕೊಳ್ಳೋದೇನು ಅಂತಂದರೆ ನಮಗೆ ಇನ್ನೂ ಒಂದು 100 ದಿನ ಒಂದು ಕುಟುಂಬಕ್ಕೆ 200 ದಿನಗಳು ಕೊಡಬೇಕಂತ ಅಂತೇಳಿ ಮನವಿ ಮಾಡ್ಕೊಳ್ತೀವಿ.
ಇನ್ನು ಈ ಪ್ರತಿಭಟನೆಯಲ್ಲಿ ಅರುಣ್, ಜ್ಯೋತಿ, ಲಲಿತಾ, ರಾಧಾ ಮತ್ತಿತರರು ಇದ್ದರು. ಪಾವಗಡದಲ್ಲಿ ಸೋಲಾರ್ ಕಂಪನಿಯೇ ನೇರವಾಗಿ ರೈತರಿಗೆ ಹುಲ್ಲು ಕಟಾವು ಕೆಲಸ ನೀಡಬೇಕೆಂದು ಆಗ್ರಹಿಸಿ ರೈತರು ತಹಶೀಲ್ದಾರ್ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ರೈತರಿಗೆ ಅನ್ಯಾಯ ಮಾಡಲು ಪ್ರಯತ್ನಿಸಿದರೆ ರೈತ ಸಂಘ ಸುಮ್ಮನೆ ಕೂರುವುದಿಲ್ಲ. ಸೋಲಾರ್ ಕಂಪನಿಯೇ ನೇರವಾಗಿ ರೈತರಿಗೆ ಸೋಲಾರ್ ಮಾಡೆಲ್ ಸ್ವಚ್ಛತೆ ಹುಲ್ಲು ಕಟಾವು ಕೆಲಸ ನೀಡಬೇಕು ಎಂದು ಒತ್ತಾಯಿಸಿ 21ನೇ ಬ್ಲಾಕ್ಗೆ ಜಮೀನು ನೀಡಿರುವ ರೈತರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಸೋಲಾರ್ ಪಾರ್ಕ್ 21ನೇ ಬ್ಲಾಕ್ನ ಟಾಟಾ ಪವರ್ ಸೋಲಾರ್ ಕಂಪನಿಯು ಸಿದ್ಧಾರ್ಥ ಕಂಪನಿಗೆ ನಿರ್ವಹಣೆ ಉಪಗುತ್ತಿಗೆ ನೀಡಿದೆ. ಉಪಗುತ್ತಿಗೆ ಪಡೆದುಕೊಂಡಿರುವ ಕಂಪನಿಯು ರೈತರಿಗೆ ಸ್ವಚ್ಛತೆ ಹುಲ್ಲು ಕಟಾವು ಕೆಲಸ ಕೊಡದೆ ಸತಾಯಿಸುತ್ತಿದೆ. ಕೆಲಸ ಕೇಳಲು ಹೋದ ರೈತರ ಮೇಲೆ ದೌರ್ಜನ್ಯ ಎಸಗುತ್ತಿದೆ ಎಂದು ರೈತರು ಆರೋಪಿಸಿದರು. ಆರಂಭದಲ್ಲಿ ಜಮೀನು ಪಡೆಯುವಾಗ ರೈತರಿಗೆ ಕೆಲಸ ನೀಡುವುದಾಗಿ ಅಧಿಕಾರಿಗಳು ಆಶ್ವಾಸನೆ ನೀಡಿದರು. ಆದರೆ ಕಂಪನಿ ನೇರವಾಗಿ ಕೆಲಸ ನೀಡುತ್ತಿಲ್ಲ. ಕೆಲಸ ಕೊಡುವಂತೆ ಕೇಳಲು ಹೋಗುವ ರೈತರ ಮೇಲೆ ಸುಳ್ಳು ಪ್ರಕರಣ ದಾಖಲಾಗುತ್ತಿದೆ. ರೈತರಿಗೆ ಜೀವನ ಬೆದರಿಕೆ ಹಾಕುತ್ತಿದ್ದಾರೆ. ಹೀಗಾಗಿ ಅನ್ನದಾತರಿಗೆ ಅನ್ಯಾಯವಾಗುತ್ತಿದೆ ಎಂದು ದೂರಿದರು. ಟಾಟಾ ಕಂಪನಿಯವರೇ ನೇರವಾಗಿ ರೈತರಿಗೆ ಸ್ವಚ್ಛತೆ ಹುಲ್ಲು ಕಟಾವು ಕೆಲಸ ನೀಡಬೇಕು. ರೈತರ ಮೇಲೆ ದಬ್ಬಾಳಿಕೆ ನಡೆಸುವ ಕಂಪನಿಗಳನ್ನ 21ನೇ ಬ್ಲಾಕ್ನಿಂದ ಹೊರಗಿಡಬೇಕು. ಬಾಡಿಗೆ ಹಣವನ್ನ ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದರು. ಇನ್ನು ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ತಹಶೀಲ್ದಾರ್ ನಾಗರಾಜ್ ರವರಿಗೆ ಮನವಿ ಸಲ್ಲಿಸಿದರು. ಅತ್ಯಂತ ತುಂಬಾ ಕಡಿಮೆ ಬೆಲೆಯಲ್ಲಿ ಇವತ್ತು ಎಕರೆಗೆ 22,000 ಅಂತ ಬಾಡಿಗೆ ಕೊಟ್ಕೊಂಡು ಅವತ್ತಿನ ಬೆಲೆ 2,00,000 ಇತ್ತು ಭೂಮಿ ಬೆಲೆ. ಇವತ್ತು 10,00,000 ರೂಪಾಯಿ ಬೆಲೆ ಆಗೈತೆ ಒಂದು ಎಕರೆ ಬಂದು 10,00,000 ರೂಪಾಯಿ ಬೆಲೆ ಆಗೈತೆ. ಅದರಿಂದ ಇವತ್ತಿನ ರೇಟು ಇವತ್ತು ಕಂಪನಿಯವರು ಇವತ್ತು ಗೌರ್ಮೆಂಟ್ ಕಂಪನಿ ಆಗಿರ್ಬೋದು ಪ್ರೈವೇಟ್ ಕಂಪನಿ ಆಗಿರ್ಬೋದು ಇವತ್ತಿನ ಆಲ್ವಿಷನ್ಗೆ ಬಾಡಿಗೆ ಕೊಡಬೇಕು ನಮ್ಮ ರೈತರಿಗೆ. ಮತ್ತೆ ಅಲ್ಲಿ ಹಿಂದ್ಗಡೆ ನಮ್ಮ ರೈತರು ಬಾಡಿಗೆ ಕೊಡಬೇಕಾದ್ರೆ ಅದರಲ್ಲಿ ಒಂದು ಉದ್ಯೋಗ ಕೊಡ್ತೀವಿ. ಅದರಲ್ಲಿ ಹುಲ್ಲು ಕಟ್ ಮಾಡೋದು ಏನನ್ನ ತೊಳೆಯೋದಿದ್ರೆ ಅದನ್ನು ರೆಡಿ ಮಾಡೋದು ರೈತರಿಗೆ ಒಪ್ಪಿಸುವ ಜಮೀನ್ದಾರಿಗೆ ನಾವು ಒಪ್ಪಂದ ಕೊಡ್ತೀವಿ ಅಂತ ಹೇಳಿದ್ರಂತೆ. ಅದು ಬಿಟ್ಟು ಇವ್ರು ಬೇರೆ ಬಿಹಾರದವರು ಆ ಕಡೆ ಬೇರೆ ಬೇರೆ ಸ್ಟೇಟ್ನಿಂದ ಕರೆಸಿ ಇವತ್ತು ಇಲ್ಲಿರೋ ರೈತರಿಗೆ ಮೋಸ ಆಗ್ತಾಯಿದೆ. ಇನ್ನು ಈ ಸಂದರ್ಭದಲ್ಲಿ ರೈತ ಮುಖಂಡ ಶ್ರೀಕಾಂತ್, ಅಮರೇಂದ್ರ, ನಾಗರಾಜು, ಮಾರುತಿ, ಅರುಣ್, ರಾಮಾಂಜನಪ್ಪ, ಶ್ರೀಧರ್, ಅಕಲಪ್ಪ, ಪೂಜಾರಪ್ಪ ಇನ್ನಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.